ಕರ್ನಾಟಕದಿಂದ ಯಾರು ಮಂತ್ರಿ ಆಗ್ತಾರೆ ಎನ್ನುವ ಪ್ರಶ್ನೆಗಳಿಗೆ ಖಚಿತವಾದಂತಹ ಉತ್ತರ ಸಿಕ್ಕಿದೆ. ಕರ್ನಾಟಕದ ನಾಲ್ವರು ಮೋದಿ ಸಂಪುಟ ಸೇರೋದು ಖಚಿತವಾಗಿದೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿಗೆ ಮಂತ್ರಿ ಸ್ಥಾನ ಫಿಕ್ಸ್. ಶೋಭಾ ಕರಂದ್ಲಾಜೆ, ಸೋಮಣ್ಣ ನರೇಂದ್ರ ಮೋದಿ ಅವರ ಸಂಪುಟ ಸೇರಲಿದ್ದಾರೆ. ಕರ್ನಾಟಕಕ್ಕೆ ನಾಲ್ವರು ಸಚಿವ ಸ್ಥಾನ. ಕರ್ನಾಟಕಕ್ಕೆ ನಾಲ್ವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗಿದೆ. ಕುಮಾರಸ್ವಾಮಿ JDSನಿಂದ, BJPಯಿಂದ ಮೂವರಿಗೆ ಸಚಿವ ಸ್ಥಾನ. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ ಕೇಂದ್ರ ಸಂಪುಟ ಸೇರೋದು ಫಿಕ್ಸ್ ಆಗಿದೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಿಂದ ಆಯ್ಕೆಯಾಗಿರುವಂತಹ ಸಂಸದೆ, ಸೋಮಣ್ಣ ತುಮಕೂರಿನಿಂದ ಆಯ್ಕೆಯಾಗಿರುವ ಬಿಜೆಪಿ ಸಂಸದ, ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಕಳೆದ ಸಂಪುಟದಲ್ಲೂ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು. ಈ ಬಾರಿಯೂ ಕೂಡ ಪ್ರಹ್ಲಾದ್ ಜೋಶಿ ಮುಂದುವರಿತಾ ಇದ್ದಾರೆ. ನರೇಂದ್ರ ಮೋದಿಯವರ ನಿವಾಸದಲ್ಲಿ ನಡೆದಂತಹ ಸಭೆಯ ದೃಶ್ಯ, ಸೋಮಣ್ಣ ಇದ್ದಾರೆ ಆ ಸಭೆಯಲ್ಲಿ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ. ಕರ್ನಾಟಕದ ನಾಲ್ವರು ಸಂಸದರು ಮೋದಿಯವರ ಮನೆಯಲ್ಲಿ ನಡೆದಂತಹ ಟೀ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಸಂಪುಟಕ್ಕೆ ಯಾರೆಲ್ಲ ಸೇರ್ತಾ ಇದ್ದಾರೋ ಅವರಿಗೆಲ್ಲರಿಗೂ ನರೇಂದ್ರ ಮೋದಿ ಶುಭ ಕೋರ್ತಾ ಇದ್ದಾರೆ ಮತ್ತು ಈ ಸರ್ಕಾರದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ಎಲ್ಲ ಮಂತ್ರಿಗಳಿಗೂ ಪಾಠ ಮಾಡ್ತಾ ಇದ್ದಾರೆ. ಕರ್ನಾಟಕದ ನಾಲ್ವರು ಮಂತ್ರಿಯಾಗೋದು ಖಚಿತವಾಗಿದೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ. ಆರಂಭದಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ಕುಮಾರಸ್ವಾಮಿಯವರ ಹೆಸರಷ್ಟೇ ಬಂದಿತ್ತು. ಈಗ ಸ್ಪಷ್ಟವಾಗ್ತಾ ಇದೆ, ಪ್ರಹ್ಲಾದ್ ಜೋಶಿ ಸಚಿವರಾಗ್ತಾ ಇದ್ದಾರೆ, ಜೊತೆಗೆ ಸೋಮಣ್ಣ ಕೂಡ ಸಚಿವರಾಗ್ತಾ ಇದ್ದಾರೆ. ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾಲ್ವರು ಸಂಸದರು ಸಚಿವರಾಗ್ತಾರೆ ಅನ್ನೋದು ಖಚಿತ ಆಗಿದೆ. ಕ್ಯಾಬಿನೆಟ್ ಎಷ್ಟು, ಮಿನಿಸ್ಟರ್ ಆಫ್ ಸ್ಟೇಟ್ ಎಷ್ಟು, ಯಾರಿಗೆ ಕ್ಯಾಬಿನೆಟ್ ದರ್ಜೆ ಸಿಗಬಹುದು, ಯಾರಿಗೆ ರಾಜ್ಯ ಖಾತೆ ಸಿಗುವ ಸಾಧ್ಯತೆ ಇದೆ? ಪ್ರಶಾಂತ್, ಎರಡು ಕ್ಯಾಬಿನೆಟ್ ಮತ್ತು ಎರಡು ಮಿನಿಸ್ಟರ್ ಆಫ್ ಸ್ಟೇಟ್ ಅನ್ನುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇವೆ. ಇದನ್ನು ಸಾಯಂಕಾಲವೇ ಖಚಿತ ಆಗತ್ತೆ. ಬಟ್ ಕುಮಾರಸ್ವಾಮಿ ಒಂದು ಮಿತ್ರ ಪಕ್ಷದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು, ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ. ಪ್ರಹ್ಲಾದ್ ಜೋಶಿ ಕಳೆದ ಬಾರಿಯೂ ಕೂಡ ಕೇಂದ್ರದ ಕ್ಯಾಬಿನೆಟ್ ನಲ್ಲಿದ್ರು, ಮೂರು ಮಹತ್ವದ ಖಾತೆಗಳನ್ನ ನಿಭಾಯಿಸಿದ್ರು, ಅವರೂ ಕೂಡ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಮುಂದುವರಿಯಲಿದ್ದಾರೆ. ಬಹುತೇಕ ಕಳೆದ ಬಾರಿ ಕ್ಯಾಬಿನೆಟ್ ನಲ್ಲಿದ್ದು ಈ ಬಾರಿ ಯಾರ್ಯಾರು ಲೋಕಸಭಾ ಚುನಾವಣೆ ಗೆದ್ದಿದ್ದಾರೋ ಅವರೆಲ್ಲರೂ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಪ್ರಹ್ಲಾದ್ ಜೋಶಿ ಕೂಡ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಇರಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಕೂಡ ಭಾಗವಹಿಸಿದ್ರು. ಆದ್ರೆ ಫೋನ್ ಕರೆ ಬಂದಿದ್ದರ ಬಗ್ಗೆ ಜೋಶಿ ಕಚೇರಿ ಇನ್ನೂ ಒಂದು ಖಚಿತತೆ ಕೊಟ್ಟಿರಲಿಲ್ಲ. ಆದ್ರೆ ಸಭೆಯಲ್ಲಿ ಭಾಗವಹಿಸಿದ ನಂತರ ಪ್ರಹ್ಲಾದ್ ಜೋಶಿ ಕೂಡ ಖಚಿತಪಡಿಸಿದ್ದಾರೆ, ಅವರು ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ಆಗ್ತಿದ್ದಾರೆ. ಶೋಭಾ ಕರಂದ್ಲಾಜೆ ಕಳೆದ ಬಾರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ರು ಅಗ್ರಿಕಲ್ಚರ್, ಈ ಬಾರಿ ಕೂಡ ಕೇಂದ್ರದ ಒಂದು ರಾಜ್ಯ ಸಚಿವರಾಗಿ ಮುಂದುವರಿಯಲಿದ್ದಾರೆ ಅಂತಕ್ಕಂಥದ್ದನ್ನ ಮೂಲಗಳು ಖಚಿತಪಡಿಸ್ತಾ ಇವೆ. ಯಾಕಂದ್ರೆ ಒಕ್ಕಲಿಗ ಕೋಟಾದಿಂದ ಕುಮಾರಸ್ವಾಮಿ ಕ್ಯಾಬಿನೆಟ್ ನಲ್ಲಿ ಬರ್ತಾ ಇರೋದ್ರಿಂದ ಶೋಭಾ ಕರಂದ್ಲಾಜೆ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಮುಂದುವರಿಯಲಿದ್ದಾರೆ. ಸೋಮಣ್ಣ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಪ್ರವೇಶಿಸಲಿದ್ದಾರೆ. ಬಸವರಾಜ್ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರ ಹೆಸರುಗಳು ಕೂಡ ಓಡಾಡ್ತಿದ್ವು, ರಾಘವೇಂದ್ರ ಹೆಸರು ಓಡಾಡ್ತಾ ಇತ್ತು. ಆದ್ರೆ ಕೊನೆಗೆ ಸೋಮಣ್ಣ ಅವರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಸ್ಥಾನಮಾನವನ್ನ ಕೊಡಲಾಗಿದೆ. ಬಸವರಾಜ್ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ರು ಮಾಜಿ ಮುಖ್ಯಮಂತ್ರಿಗಳಾಗಿರೋದ್ರಿಂದ ತೆಗೆದುಕೊಂಡ್ರೆ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಯೇ ಮಾಡಬೇಕಾಗತ್ತೆ. ಆ ಕಾರಣದಿಂದ ಸೋಮಣ್ಣ ಅವರ ಹೆಸರು ಮಿನಿಸ್ಟರ್ ಆಫ್ ಸ್ಟೇಟ್ಗೆ ಆಯ್ಕೆ ಆಗಿರ್ಲಿಕ್ಕೆ ಸಾಕು. ಕಳೆದ ಬಾರಿ ಎರಡು ಕ್ಷೇತ್ರಗಳಲ್ಲಿ ಹೈಕಮಾಂಡ್ ಹೇಳಿದ್ರಿಂದ ನಿಂತು ಸೋತಿದ್ರು, ಈ ಬಾರಿ ತುಮಕೂರಿನಿಂದ ಗೆದ್ದಿದ್ದಾರೆ, ಅವರಿಗೆ ಬಂಪರ್ ಹೊಡೆದಿದೆ. ಸೋಮಣ್ಣ ಸ್ವಲ್ಪ ಹೊತ್ತಿನ ಮುಂಚೆ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ನಡೆದಿರತಕ್ಕಂತ ಸಭೆಯಲ್ಲೂ ಕೂಡ ಭಾಗವಹಿಸಿದ್ರು. ಶಶಿ, ನೋಡಿ, ಬಿಜೆಪಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತ ಒಂದು ಸ್ಥಿತಿ ಇರುತ್ತೆ ಅಂದ್ರೆ, ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಫೋನ್ ಬಂದ್ರೂ ಕೂಡ ಮಂತ್ರಿಗಳು ನಮ್ಗೆ ಫೋನ್ ಬಂದಿದೆ ಅನ್ನೋದನ್ನ ಖಚಿತಪಡಿಸ್ತಾ ಇಲ್ಲ. ಎಲ್ಲಿ ಮಾಧ್ಯಮಗಳಲ್ಲಿ ಬಂದು ಕೊನೆಯ ಗಳಿಗೆ ಬದಲಾವಣೆಗಳಾಗ್ತಾವೋ ಅಂತಕ್ಕಂಥದ್ರ ಮಟ್ಟಿಗೆ ಸ್ವಲ್ಪ ಮಟ್ಟಿಗಿನ ಹೆದರಿಕೆ ಬಿಜೆಪಿ ಸಂಸದರಿಗೆ ಇದ್ದೇ ಇರುತ್ತೆ. ಪ್ರಹ್ಲಾದ್ ಜೋಶಿ ಕಾರ್ಯಾಲಯ ಕೂಡ ಮೊದಲು ಖಚಿತಪಡಿಸಿರ್ಲಿಲ್ಲ, ಈಗ ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ ಮಂತ್ರಿ ಆಗ್ತಿದ್ದಾರೆ ಅನ್ನೋದನ್ನ ಖಚಿತಪಡಿಸಲಾಗ್ತಾ ಇದೆ.
ಕುಮಾರಸ್ವಾಮಿ ಕೂಡ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ನಡೆದಿರತಕ್ಕಂಥ ಸಭೆಯಲ್ಲಿ ಭಾಗವಹಿಸಿದ್ರು. ಎರಡು ಕ್ಯಾಬಿನೆಟ್, ಎರಡು ಮಿನಿಸ್ಟರ್ ಆಫ್ ಸ್ಟೇಟ್. ಕಳೆದ ಬಾರಿ ಒಂದೇ ಕ್ಯಾಬಿನೆಟ್ ಇತ್ತು, ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಕೋಟಾದಿಂದ ಹಿಡಿದ್ರು ಕೂಡ ಕರ್ನಾಟಕದಲ್ಲಿ ಅವರು ನಮ್ಮ ರಾಜ್ಯದಿಂದ ಅಂತಕ್ಕಂತಹ ಒಂದು ಎಣಿಕೆ ಇರಲ್ಲ. ಆದ್ರೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ, ಅವರನ್ನೂ ಕೂಡ ಹಿಡಿದುಕೊಂಡ್ರೆ ಮೂರು ಕ್ಯಾಬಿನೆಟ್, ಎರಡು ಮಿನಿಸ್ಟರ್ ಆಫ್ ಸ್ಟೇಟ್ ಆಗ್ತಕ್ಕಂತ ಸಾಧ್ಯತೆಗಳು. ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ಒಬ್ಬರೇ ಕೇಂದ್ರದ ಕ್ಯಾಬಿನೆಟ್ ನಲ್ಲಿದ್ದರು, ನಿರ್ಮಲಾ ಸೀತಾರಾಮನ್ ಅವರನ್ನ ಹಿಡಿದ್ರೆ ಅವರು ಕೂಡ ಕ್ಯಾಬಿನೆಟ್ ನಲ್ಲಿ ಎರಡು ಕ್ಯಾಬಿನೆಟ್. ಭಗವಂತ ಖೂಬಾ, ಶೋಭಾ ಕರಂದ್ಲಾಜೆ, ಎ ನಾರಾಯಣ ಸ್ವಾಮಿ ಮತ್ತು ರಾಜೀವ್ ಚಂದ್ರಶೇಖರ್, ಹೀಗೆ ನಾಲ್ಕು ರಾಜೀವ್ ಚಂದ್ರಶೇಖರ್ ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ ಇಂಡಿಪೆಂಡೆಂಟ್ ಚಾರ್ಜ್ ಇದ್ರು. ಭಗವಂತ ಖೂಬಾ, ಎ ನಾರಾಯಣ ಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ರು. ಆ ಲೆಕ್ಕವನ್ನ ತೆಗೆದುಕೊಂಡ್ರೆ ಇನ್ನೂ ಎರಡು ಸ್ಥಾನಗಳು ಕರ್ನಾಟಕಕ್ಕೆ ದೊರಕಬೇಕು. ನನಗನ್ಸುತ್ತೆ ಈಗೊಂದು ಬ್ರಾಹ್ಮಣ, ಒಂದು ಒಂದು ಒಕ್ಕಲಿಗ, ಒಂದು ಲಿಂಗಾಯತ ಕೋಟಾದಡಿಯಲ್ಲಿ ಮೂವರನ್ನ ಬಿಜೆಪಿಯಿಂದ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಾಗ್ತಾ ಇದೆ. ಕುಮಾರಸ್ವಾಮಿ ಮಿತ್ರ ಪಕ್ಷದಿಂದ NDA ಕೋಟಾದಲ್ಲಿ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಒಂದು ದಲಿತ ಮತ್ತು ಒಂದು ಹಿಂದುಳಿದ, ಬಹುತೇಕ ಮುಂದಿನ ಹಂತದಲ್ಲಿ ಅವರನ್ನ ಸೇರ್ಪಡೆ ಮಾಡತಕ್ಕಂತ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಬ್ರು ಕ್ಯಾಬಿನೆಟ್, ಇಬ್ರು ಮಿನಿಸ್ಟರ್ ಆಫ್ ಸ್ಟೇಟ್. ಸೋಮಣ್ಣ, ನಿಶ್ಚಿತವಾಗಿ ಅನೇಕರ ಹುಬ್ಬುಗಳು ಮೇಲೇರಿರಬಹುದು, ಯಾಕಂದ್ರೆ ಯಡಿಯೂರಪ್ಪನವ್ರಿಗೂ ಸೋಮಣ್ಣಗೂ ಅಷ್ಟಕ್ಕಷ್ಟೇ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಬಸವರಾಜ ಬೊಮ್ಮಾಯಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು, ಆದ್ರೆ ಬೊಮ್ಮಾಯಿ ಅವರಿಗೆ ಫೋನ್ ಕರೆಯೇ ಬರಲಿಲ್ಲ. ಇಲ್ಲ ಆದ್ರೆ ಜಗದೀಶ್ ಶೆಟ್ಟರ್ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅಂತಕ್ಕಂತ ಮಾಹಿತಿ ಇದ್ವು, ಜಗದೀಶ್ ಶೆಟ್ಟರ್ಗೂ ಫೋನ್ ಕರೆ ಬರಲಿಲ್ಲ. ಯಡಿಯೂರಪ್ಪನವರು ತಮ್ಮ ಪುತ್ರ ರಾಘವೇಂದ್ರರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವ ಪ್ರಯತ್ನವನ್ನ ಎರಡು ದಿನಗಳಿಂದ ಮಾಡ್ತಾ ಇದ್ರು, ಅವ್ರಿಗೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿಲ್ಲ. ಕೊನೆಗೆ ಸೋಮಣ್ಣ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಅಲ್ಲಿಗೆ ಹಳೆ ಮೈಸೂರು ಮೂರು ಸ್ಥಾನಗಳನ್ನ ಸಂಪುಟದಲ್ಲಿ ಪಡಿತಾ ಇದೆ, ಮಂತ್ರಿ ಪರಿಷತ್ ನಲ್ಲಿ ಪಡಿತಾ ಇದೆ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಮತ್ತು ಕುಮಾರಸ್ವಾಮಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೇವಲ ಒಂದೇ ಒಂದು ಸ್ಥಾನ, ಅದು ಪ್ರಹ್ಲಾದ್ ಜೋಶಿ ಅವರಿಗೆ ದೊರಕ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಒಂದು ಅಥವಾ ಎರಡು ಸ್ಥಾನಗಳು ದೊರಕುವ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಬಿಜೆಪಿ ಉನ್ನತ ಮೂಲಗಳು ಹೇಳ್ತಾ ಇವೆ. ಆದ್ರೆ ಸತತ ಎರಡನೇ ಬಾರಿಗೆ ಪ್ರಹ್ಲಾದ್ ಜೋಶಿ ಮೋದಿಯವರ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಯಾವ ಖಾತೆ ಅಂತಕ್ಕಂಥದ್ದು ಪ್ರಾಯಶಃ ಇವತ್ತು ಪ್ರಮಾಣ ವಚನ ಮುಗಿದ ನಂತರ ನಾಳೆ ಮಧ್ಯಾಹ್ನದೊತ್ತಿಗೆ ಯಾವ ಖಾತೆ ಅಂತಕ್ಕಂಥದ್ದು ಸ್ಪಷ್ಟವಾಗಲಿದೆ. ಕುಮಾರಸ್ವಾಮಿ ಕೂಡ ಕ್ಯಾಬಿನೆಟ್ ಅನ್ನ ಪ್ರವೇಶಿಸಲಿದ್ದಾರೆ. ಶಶಿ, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.